ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನನ್ನ ಕಾವೇರಿ. ಇತ್ತೀಚೆಗೆ ಸಾಮಾಜಿಕ ಮಟ್ಟದಲ್ಲಿ ಆಗುತ್ತಿರುವ ಕೆಲವು ಉತ್ತಮ ಬೆಳವಣಿಗೆಯಲ್ಲಿ ಈ ಒಂದು ಬೆಳವಣಿಗೆಯೂ ಕೂಡ ವಿಶೇಷವಾಗಿದೆ. ಹೌದು, ಸದ್ಯ ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜದ ಈ ಸ್ತ್ರೀಯನ್ನ ಬೆಳೆಸುವುದಕ್ಕೆ ಮತ್ತು ಅವಳಿಗೆ ಕೊಡಬೇಕಾದ ಸಮಾನತೆಯನ್ನ ಕಲ್ಪಿಸಿಕೊಡುವುದಕ್ಕೆ ಸದ್ಯ ಈ ನಮ್ಮ ಶಾಸಕರು ಕೂಡ ಮುಂದಾಗಿದ್ದಾರೆ. ಆದ್ದರಿಂದ ಈ ಸುದ್ದಿಯೂ ಕೂಡ ವಿಶೇಷವಾಗಿದೆ. ಹೌದು, ಹೊಸದುರ್ಗ ಪಟ್ಟಣದ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಪ್ರತಿ ಕೆಲಸದಲ್ಲಿಯೂ ಕೂಡ ವಿಭಿನ್ನವಾಗಿ ಮತ್ತೊಬ್ಬರಿಗೆ ಮಾದರಿಯಾಗಿ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿದ್ದಾರೆ. ಇನ್ನು ಈ ತಾಲೂಕಿನ ಪ್ರತಿ ಕೆಲಸಗಳು ಇತಿಹಾಸವಾಗಬೇಕೆಂಬುದು ಇವರ ಧ್ಯೇಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ದಿ ಹಂಗರ್ ಪ್ರಾಜೆಕ್ಟ್ ಚಿಂತನ ಫೌಂಡೇಶನ್ ವತಿಯಿಂದ ಪಟ್ಟಣದ ಅಶೋಕ ರಂಗಮಂದಿರದಲ್ಲಿ ಮೊನ್ನೆ ಆಯೋಜಿಸಿದ್ದ ಸುಗ್ರಾಮ ಒಕ್ಕೂಟದ ಜಿಲ್ಲಾ ಸಮಾವೇಶವನ್ನ ಗಿಡಕ್ಕೆ ನೀರೆರೆಯುವುದರ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದ ಶಾಸಕರು, ಈಗಾಗಲೇ ಚುನಾಯಿತ ಪ್ರತಿನಿಧಿಗಳಾಗಲು ಮಹಿಳೆಯರಿಗೆ ಶೇಕಡ 50% ಮೀಸಲಾತಿ ಕಲ್ಪಿಸಿದ್ದರೂ ಕೂಡ ಸ್ವತಂತ್ರವಾಗಿ ಅಧಿಕಾರ ಚಲಾಯಿಸುತ್ತಿಲ್ಲ. ಆದ್ದರಿಂದ ನಿಮ್ಗಳಿಗೆ ಮತ್ತಷ್ಟು ಈ ಸಮಾಜ ಮತ್ತು ನಿಮ್ಮ ಅಧಿಕಾರದ ಜವಾಬ್ದಾರಿಯನ್ನು ತಿಳಿಸುವುದಕ್ಕೆ ಮುಂದಿನ ವಿಧಾನಸಭಾ ಅಧಿವೇಶನವನ್ನ ನೋಡಲು ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾಯಿತ ಮಹಿಳಾ ಸದಸ್ಯರಿಗೆ ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ. ಹೊಸದಾಗಿ ಚುನಾಯಿತ ನಮ್ಮ ಹೆಣ್ಮಕ್ಳು ಜನಪ್ರತಿನಿಧಿಗಳು ಗೆದ್ಮೇಲೆ ಗ್ರಾಮ ಪಂಚಾಯತಿ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಅವರು ಕೆಲಸ ಮಾಡಬೇಕಂತ ಆಸಕ್ತಿ ಇದೆ. ಆಸಕ್ತಿಲಿ ಇಟ್ಕೊಂಡು ಇವತ್ತು ಅವ್ರಿಗೆ ಏನೇನೋ ಕೆಲಸಗಳಾಗ್ತದೆ, ಏನೇನೋ ಅನುದಾನಗಳು ಬರ್ತದೆ ಅಂತ ಅವ್ರಿಗೆ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸನ ಈ ಸಂಸ್ಥೆಯವ್ರು ಮಾಡಿ ಅವ್ರನ್ನೆಲ್ಲ ಒಟ್ಟಾಗಿ ಸೇರಿಸಿ ಅದಕ್ಕೊಂದು ಒಕ್ಕೂಟನ ರಚನೆ ಮಾಡಿ ಅದ್ರ ಮುಖಾಂತರ ಹಲವಾರು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಒಟ್ಟಿಗೆ ಸಂಘಟನಾತ್ಮಕ ಅವ್ರು ಒಟ್ಟಿಗೆ ಸೇರಿಕೊಂಡ್ರೆ ಅಭಿವೃದ್ಧಿ ಕೆಲಸಗಳಿಗೂ ಅವರು ಒಂದು ಹೆಚ್ಚು ಆಸಕ್ತಿ ಬರ್ತದೆ, ಸಭೆಗಳಲ್ಲಿ ಭಾಗವಹಿಸಬೇಕಂತ ಬರ್ತದೆ. ಹಾಗಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮ, ಎಲ್ಲ ಸದಸ್ಯರು ಗ್ರಾಮ ಪಂಚಾಯತ್ ಮಹಿಳಾ ಸದಸ್ಯರಿಗೆ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ. ಓಕೆ ಸರ್, ಇನ್ನು ಈ ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆ ಬರ್ತಾರೆ ಸ್ತ್ರೀಯರು, ಆದ್ರೆ ಅವರ ಅಧಿಕಾರನ ಅವರ ಪುರುಷರೇ ಕೊಡ್ತಾರೆ, ಅಂತಹ ಹೆಣ್ಮಕ್ಳಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಸರ್? ಅದಕ್ಕೇನೆ ಇದು ಅದನ್ನ ಯಾರು ಚುನಾಯಿತ ಹೆಣ್ಮಕ್ಳಿಗರ ಸದಸ್ಯರು ಅವರ ಪರವಾಗಿ ಅವರ ಯಜಮಾನರಿರ್ಬೋದು, ಅಣ್ಣ ತಮ್ಮಗಳಿರ್ಬೋದು, ಮಕ್ಕಳಿರ್ಬೋದು ಅಧಿಕಾರ ಚಲಾಯಿಸ್ತಾ ಇದ್ರು. ಈಗ ಅರಿವನ್ನ ಮೂಡಿಸ್ತಕ್ಕಂತ ಈ ಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದೆ ಬದಲಾವಣೆಗಳು ಸಾಕಷ್ಟು ಬದಲಾವಣೆಗಳಾಗುತ್ತಿದ್ದರಿಂದ. ಓಕೆ ಸರ್, ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ವಿಧಾನಸೌಧಕ್ಕೆ ಕಲಾಪ ನೋಡೋದಕ್ಕೆ ಸ್ತ್ರೀಯರಿಗೆ ಅವಕಾಶ ಕೊಟ್ಟಿದ್ರೆ, ಅದರಿಂದ ಬಹುಶಃ ಈ ಒಂದು ಸಭೆಯಲ್ಲಿ ಸಾಕಷ್ಟು ಫ್ಯಾನ್ಸ್ ಆದ್ರು ಅಂತ ಹೇಳ್ಬೋದು. ಈ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಏನ್ ಕಾರಣ ಆಯ್ತು ಸರ್, ಅಂದ್ರೆ ಮಹಿಳೆಯರಿಗೋಸ್ಕರ? ಇವರು ಗ್ರಾಮ ಪಂಚಾಯತ್ ಮೆಂಬರ್ಸ್ ಸಾಮಾನ್ಯವಾಗಿ ನಾವು ಸಭೆಗಳಲ್ಲಿ ಬಹಳಷ್ಟು ನೋಡ್ತಾ ಇರ್ತಾರೆ, ಅವರ ಯಜಮಾನರು ಅಥವಾ ತಮ್ಮದಿರು ಮಕ್ಕಳು ಅಣ್ಣ ತಮ್ಮಗಳು ಅಧಿಕಾರ ಚಲಾಯಿಸ್ತಾರೆ ಅಂತೇಳಿ. ಹಾಗೆ ಸ್ವಲ್ಪ ಈಗೆಲ್ಲ ಸುಧಾರಣೆ ಆದ್ರೆ ವಿಧಾನಸಭೆ ಅಧಿವೇಶನದಲ್ಲಿ ನೋಡಿದ್ರೆ ಸ್ವಲ್ಪ ಅವ್ರಿಗೂ ಕೂಡ ಜಾಗೃತರಾಗ್ತಾರೆ, ಇನ್ನೊಂದಷ್ಟು ಅವ್ರಿಗೆ ಸಭೆಗಳಲ್ಲಿ ಪೂರ್ತಿ ಇನ್ವಾಲ್ವ್ ಆಗಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಂಗೆ. ನೆಕ್ಸ್ಟ್ ಅಧಿವೇಶನದಲ್ಲಿ ಒಂದು 2-3 ದಿನ ಅವಕಾಶ ಮಾಡಿಕೊಡ್ತೀನಿ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀನಿವಾಸ್ ಸಿಂ, ಉಪಾಧ್ಯಕ್ಷೆಯಾದ ಜ್ಯೋತಿ ಸೇರಿದಂತೆ ಪುರಸಭೆ ಸದಸ್ಯರು ಹಾಗೆ ಸುಗ್ರಾಮ ಒಕ್ಕೂಟದ ತಾಲೂಕು ಅಧ್ಯಕ್ಷಿ ಭಾರತಮ್ಮ, ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪಿ ವಿಜಯಕುಮಾರಿ, ಜೊತೆಗೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮಹಿಳಾ ಅಧ್ಯಕ್ಷೆಯಾದ ವಸಂತಕುಮಾರಿ ಸೇರಿದಂತೆ ಹೊಸದುರ್ಗ ಹಾಗೂ ಒಳಲ್ಕಿರಿ ತಾಲೂಕು ಸುಗ್ರಾಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನನ್ನ ಹೆಸರು ಸುನೀತಾ ಜಗದೀಶ್ ಅಂತ. ಇಲ್ಲೇ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಿರೇನಲ್ಲೂರು ಅಂತಕ್ಕಂಥ ಒಂದು ಗ್ರಾಮದಿಂದ ಬಂದಂಥವಳು. ನಾನು ಅಲ್ಲಿ 2005-2015 ತನಕ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾನು ಕಾರ್ಯನಿರ್ವಹಿಸಿದೆ. ಅದೇ ರೀತಿ ಈ ಒಂದು ಸುಗ್ರಾಮ ಒಕ್ಕೂಟ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇತ್ತು. ಹಾಗಾಗಿ ಯಾಕೆ ನಾವು ಚುನಾಯಿತ ಗ್ರಾಮ ಪಂಚಾಯತಿ ಮಹಿಳಾ ಸದಸ್ಯರೇ ನಮ್ಮದೇ ಆದಂಥ ಒಂದು ಒಕ್ಕೂಟವನ್ನು ರಚನೆ ಮಾಡಬಾರ್ದು ಅಂತೇಳಿ 2009 ನಾವು
ಚುನಾಯಿತ ಮಹಿಳಾ ಸದಸ್ಯರ ಒಕ್ಕೂಟ ಅಂತ ರಚನೆ ಮಾಡಿದ್ವಿ. ಅದು ಕ್ರಮೇಣ 2010 ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಹೆಸರನ್ನು ಕೊಟ್ವಿ, ಸುಗ್ರಾಮ ಅಂತ. ಇನ್ನು ನಿಮಗೆ ಇವತ್ತು ತಾಲೂಕಿನ ಶಾಸಕರು ಇವತ್ತು ವಿಧಾನಸಭೆ ಕಲಾಪಕ್ಕೆ ಒಂದ್ಸರಿ ನಿಮ್ಮನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂದಿದ್ದಾರೆ. ಆ ಒಂದು ವಿಷಯದ ಬಗ್ಗೆ ಹೇಳೋದು ನಿಜವಾಗ್ಲೂ ಒಂದು ಒಳ್ಳೆ ವಿಚಾರನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಂತಂದ್ರೆ ಒಂದು ಗ್ರಾಮ ಮಟ್ಟಕ್ಕೆ ಮಾತ್ರ ಸೀಮಿತ ಆಗಿರೋರ್ನ ಇವತ್ತು ಈ ಕಲಾಪ ಹೇಗೆ ನಡೆಯುತ್ತೆ ಅನ್ನೋದನ್ನ ತೋರಿಸ್ಕೊಡುವಂತ ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಈ ಹೊಸದುರ್ಗ ಮತ್ತು ಹೊಳಲ್ಕೆರೆ ತಾಲೂಕಿನ ಚುನಾಯಿತ ಮಹಿಳೆಯರಲ್ಲಿ ಹೆಚ್ಚಿನ ಒಂದು ಉತ್ಸಾಹವನ್ನು ತಂದುಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ವಿಜಯಕುಮಾರಿ ಅಂತಂದ್ಬಿಟ್ಟು ನಾನು ಅಂಗನವಾಡಿ ಕಾರ್ಯಕರ್ತ ಸಂಘಟನೆ ಫೆಡರೇಷನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ರಾಷ್ಟ್ರೀಯ ಮಂಡಳಿ ಸದಸ್ಯ ಕೆಲಸ ಮಾಡ್ತಾ ಇದ್ದೀನಿ, ಹಾಗೆ ಚಿಂತನ ಫೌಂಡೇಶನ್ ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಮ್ಮ ಮಹಿಳೆಯರು ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಳ್ಳಲಿ ನಮ್ಮ ಮಹಿಳೆಯರು ಪಾತ್ರ ವಹಿಸಿದ್ದಾರೆ. ಇದಕ್ಕೆ ಹೇಳಿದ್ರೆ ನಮ್ಮ ಮಹಿಳೆಯರಿಗೆ ತಾಳ್ಮೆ ಜಾಸ್ತಿ ಅನ್ನೋದು. ಕಾರ್ಯಕ್ರಮ ಅಪರೂಪ ಚೆನ್ನಾಗಿತ್ತು. ಮಹಿಳೆಯರೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಮುಂದೆ ಬಂದು ಈ ನಿಟ್ಟಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಈಗ ಸಂಘಗಳನ್ನ ರಚನೆ ಮಾಡಿಕೊಂಡಿರೋದ್ರಿಂದ ನಿಮ್ಮ ಹಲವಾರು ಸಮಸ್ಯೆಗಳನ್ನ ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ತಮ್ಮ ಬೇಡಿಕೆಗಳನ್ನು ಶಾಸಕರಿಗೆ ಸಲ್ಲಿಸುವ ಮೂಲಕ ಶಾಸಕರು ಕೊಟ್ಟಂತಹ ಭರವಸೆಯ ಮಾತುಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ಮಹಿಳೆಯರು ಶಾಸಕರೊಟ್ಟಿಗಿನ ಸೆಲ್ಫಿಗೆ ಮುಗಿಬಿದ್ದಿದ್ದು ಮಾತ್ರ ಈ ಕಾರ್ಯಕ್ರಮದಲ್ಲಿನ ಮಹಿಳೆಯರಿಗೆ ಆತ್ಮವಿಶ್ವಾಸವನ್ನೇ ಮತ್ತಷ್ಟು ಹೆಚ್ಚಿಸಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜೀವಿ ಟಿವಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.